ಕಾವೇರಿ ನೀರಿಗಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ಫೈಟ್ ಮುಂದುವರೆದಿದೆ. ಕಾನೂನು ಹೋರಾಟವನ್ನು ಈಗ ತೀವ್ರಗೊಳಿಸಿದೆ ತಮಿಳುನಾಡು. ನೀವೇನೇ ಮಾಡಿದ್ರೂ ತಮಿಳುನಾಡವರು ಕಾನೂನು ಹೋರಾಟ, ಕಾನೂನು ಹೋರಾಟ, ಕಾನೂನು ಹೋರಾಟ ಎಲ್ಲದಕ್ಕೂ. ಪ್ರಾಧಿಕಾರದ ಅಫಿಡವಿಟ್ಗೆ ತಮಿಳುನಾಡು ಪ್ರತಿಕ್ರಿಯೆ ಕೊಟ್ಟಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ವರದಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆಯಂತೆ ತಮಿಳುನಾಡು. ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಒಂದು ವರದಿಯನ್ನು ಸಲ್ಲಿಸಿದೆ ಇವರ ಅಫಿಡವಿಟ್ಗೆ ಸಂಬಂಧಪಟ್ಟಂತೆ. ಹಾಗಾದರೆ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಸಲ್ಲಿಸಿರುವ ವರದಿಯಲ್ಲಿ ಏನಿದೆ ಅಂಶಗಳು, ಏನು ಹೇಳ್ತಾರೆ ತಮಿಳುನಾಡವರು ನೋಡೋಣ. ತಮಿಳುನಾಡಿನ ವಾದ ಏನು? ತಮಿಳುನಾಡಿನ ವಾದ, ತಮಿಳುನಾಡು ಹೇಳುತ್ತೆ ಜೂನ್, ಜುಲೈ, ಆಗಸ್ಟ್ ತಿಂಗಳ ನೀರನ್ನು ಕರ್ನಾಟಕ ಬಿಟ್ಟಿಲ್ಲ. ಹೌದು, ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ ಅಂತಂದರೆ ಮಳೆನೇ ಆಗಿಲ್ಲ. ನಮ್ಮ ಹತ್ರ ಇದ್ದು ನಾವು ನೀರನ್ನು ಬಿಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಆದರೆ ನಮ್ಮ ಹತ್ರ ನೀರೇ ಇಲ್ಲ, ಎಲ್ಲಿ ಬಿಡಕ್ಕೆ ಸಾಧ್ಯ? ನಿಗದಿತ ಪ್ರಮಾಣದಲ್ಲಿ ಕರ್ನಾಟಕ ನೀರು ಬಿಡುತ್ತಿಲ್ಲ. ಹೌದು, ನಮಗೆ ನೀರಿಲ್ಲ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ. ನೀವು ಬೆಳೆ ಕೇಳ್ತಾ ಇದ್ದೀರಾ, ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಅದನ್ನೇ ಸಂಕಷ್ಟದ ಸೂತ್ರ ಅಂತ ಕರೆಯೋದು. ಸಂಕಷ್ಟದ ಸೂತ್ರವನ್ನು ನಾವು ಪಾಲಿಸ್ತಾ ಇದ್ದೀವಿ, ಅವರು ಡಿಮಾಂಡ್ ಮಾಡ್ತಾ ಇದ್ದಾರೆ. ಸಂಕಷ್ಟ ಸೂತ್ರವನ್ನು ಕರ್ನಾಟಕ ಪಾಲನೆ ಮಾಡ್ತಿಲ್ಲ ಅಂತ ಇದ್ದಾರೆ ಹೆಂಗೆ? ಅಲ್ಲಪ್ಪ, ನಿಮ್ಮ ರೈತರಿಗೆ ಕುರುವೈ ಬೆಳೆಗೆ ನೀರು ಕೊಡೋದು ನ್ಯಾಯನ? ನಮ್ಮ ಭಾಗದ ಜನರಿಗೆ ಕುಡಿಯುವ ನೀರು ಕೊಡೋದು ನ್ಯಾಯನ? ಸುಪ್ರೀಂ ಕೋರ್ಟ್ ಈ ಹಿಂದೆ ಒಂದು ಸರ್ತಿ ವರ್ಡಿಕ್ಟ್ ಕೊಟ್ಟಿತ್ತು, ಫಸ್ಟ್ ಪ್ರಯಾರಿಟಿ ಯಾವುದಕ್ಕೆ ಅಂತಂದರೆ ಕುಡಿಯೋದಕ್ಕೆ. ಕುಡಿಯೋಕ್ಕೆ ನೀರಿಲ್ವಲ್ಲ ನಮಗೆ. ಬೆಂಗಳೂರಿಗೇ 18 TMC ನೀರು ಬೇಕು ಕುಡಿಯೋದಕ್ಕೆ ಒಂದು ವರ್ಷಕ್ಕೆ. ಇದರ ಜೊತೆಗೆ ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ ಇಷ್ಟಕ್ಕೂ ಕುಡಿಯೋ ನೀರು ಕೊಡಬೇಕು. ಅದೊಂದು 18 TMC. 36 TMC ನೀರು ಕುಡಿಯೋದಕ್ಕೆ ಬೇಕು. ನಮ್ಮ ಹತ್ರ 36 TMC ಈಗಲೂ ಇಲ್ಲ, ಈ ಕ್ಷಣಕ್ಕೂ ಇಲ್ಲ. ನಾವೆಲ್ಲಿಗೆ ಹೋಗಬೇಕಾಗಾದ್ರೆ? ತಮಿಳುನಾಡೇನೋ ಅವರು ಮೂಗಿನ ನೇರಕ್ಕೆ ಅವರು ವಾದ ಮಾಡ್ಕೋತಾರೆ. ಕರ್ನಾಟಕದವ್ರು ಏನು ಮಾಡಬೇಕು? ನೀರು ಹರಿಸೋದಕ್ಕೆ ಕರ್ನಾಟಕಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಇಷ್ಟು ಕಷ್ಟ ಇದ್ದರೂ ಕೂಡ ಇವ್ರು ಕೇಳೋಕ್ಕೂ ಮೊದಲೇ ಕರ್ನಾಟಕದಿಂದ ಆಗಸ್ಟ್ 12 ರಿಂದ 27 ತಾರೀಕು ತನಕ 15 ದಿನಕ್ಕೆ 10 ಕ್ಯೂಸೆಕ್ ನೀರು ಬಿಟ್ಟಿದ್ದೀವಿ ನಾವು. ಇವ್ರು ಕೇಳೇ ಇಲ್ಲ.